ಔಪಚಾರಿಕ ಆಗಿ ಅಂದ್ರೆ ಫಾರ್ಮಾಲಿಟಿ ಆಗಿ ಅವರು ಶುರು ಮಾಡಿದ್ರು. ಅದು ಆದ್ಮೇಲೆ ನಮ್ಮ ರಾಜ್ಯದಲ್ಲಿ ನೋಡ್ಬೇಕಾಗಬೇಕಂದ್ರೆ 1962 ಅಲ್ಲಿ ಒಂದು ಹೋಮ್ ಗಾರ್ಡ್ ಆಕ್ಟ್ ಬಂತು. ಅದು ಆದ್ಮೇಲೆ ಪೂರ್ತಿ ಸ್ಟ್ರಕ್ಚರ್ ಘಟನೆ ಆಗಿ ಈಗ ಈ ಪರಿಸ್ಥಿತಿಯಲ್ಲಿ ಯಾವ ರೀತಿ ನಾವು ನಮ್ಮ ದೇಶ ಅವಾಗ ಇತ್ತು. ಅದಕ್ಕೆ ನಮಗೆ ಒಂದು ಇನ್ಫಾರ್ಮಲ್ ಫೋರ್ಸ್ ಕೂಡ ಬೇಕಾಗುತ್ತೆ. ವಿಶೇಷವಾದಂತ ಈಗ ನ್ಯಾಚುರಲ್ ಕ್ಯಾಲಾಮಿಟಿ ಆಗಿರ್ಬಹುದು ಅಥವಾ ಯಾವ ಕಾರಣಕ್ಕೆ ನಮ್ಮ ಆಂತರಿಕ ಸೆಕ್ಯೂರಿಟಿ ಪ್ರಶ್ನೆ ಬಂದರು, ಅದರಲ್ಲಿ ಇಂಟರ್ನಲ್ ಸೆಕ್ಯೂರಿಟಿ ಕ್ವೆಶನ್ ಆಗಿ, ಜೊತೆಗೇನೆ ಯಾವುದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ನಮಗೆ ಇದು ನೀಡಬೇಕಾಗುತ್ತೆ. ಜೊತೆಗೇನೆ ಪೊಲೀಸ್ ಇಲಾಖೆ ಫೋರ್ಸ್ ಜೊತೆಗೆ ಇನ್ನೊಂದು ಹೆಚ್ಚುವರಿ ಫೋರ್ಸ್ ಬೇಕಾಗುತ್ತೆ ಅಂದರೆ ನಮ್ಮ ಹೋಮ್ ಗಾರ್ಡ್ಸು ಅವರು ಸದೈವ ಅಲ್ಲೇ ಇರ್ತಾರೆ. ನಮ್ಮಲ್ಲಿ ಕೂಡ ಯಾವ್ಯಾವ ಕಾರಣಕ್ಕೆ ಬರ್ತಾರೆ, ಎಸ್ಪೆಷಲಿ ಹಾಸ್ಪಿಟಲ್ಸಲ್ಲಿ, ನಮ್ಮ ಇದು ಪ್ರವಾಸಿ ಉದ್ಯಮ ಇಲಾಖೆಯಲ್ಲಿ ಕೂಡ ಎಲ್ಲರೂ ಬರ್ತಾರಂತ. ಅದರಲ್ಲಿ ಕೂಡ ನಮಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಇರುತ್ತೆ ಅಂದರೆ ನಮ್ಮ ಹೋಮ್ ಗಾರ್ಡ್ ಅವರು ನೋಡ್ತಾರೆ, ಚೆನ್ನಾಗಿ ನೋಡ್ತಾರೆ, ಮತ್ತು ಅವರು ಸ್ಯಾಲರಿ ಸ್ಟ್ರಕ್ಚರ್ ಪೂರ್ತಿ ಒಂದು ಡಿಫೈನ್ಡ್ ಇದೆ. ಅದರಲ್ಲಿ ಟ್ರೈನ್ಡ್ ನಮಗೆ ನಾವು ಟ್ರೈನ್ಡ್ ಪ್ರೊಫೆಷನಲ್ ಆಗಿ ನಾವು ಜನರು ಕೊಡ್ತೀವಿ, ಅವರು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ. ಇದು ಹೇಳೋಕ್ಕೆ ನಮಗೆ ಭಾಳ ಹೆಮ್ಮೆ ಇದೆ ಅಂತ. ಈಗ ಹಾಸ್ಪಿಟಲಲ್ಲಿ ಕೂಡ ಕೆಲವು ಇನ್ಸಿಡೆಂಟ್ಸ್ ಆಗಿದ್ದು, ಹೋಮ್ ಗಾರ್ಡ್ನಲ್ಲಿ ಸ್ಟೇಷನ್ ಆದಮೇಲೆ ಆ ಥರದ ಘಟನೆಗಳು ಭಾಳ ಕಡಿಮೆ ಆಗಿದೆ ಅಂದರೆ ಇಟ್ ಇಸ್ ಆಲ್ಮೋಸ್ಟ್ ಜೀರೋ. ಜೊತೆಗೇನೆ ಅದು ಟೂರಿಸ್ಟ್ ಮಿತ್ರ ಕೂಡ ಈ ಥರದ್ದು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ಹೋಮ್ ಗಾರ್ಡ್ ಸಿವಿಲ್ ಡಿಫೆನ್ಸ್ ಅಂತ ಕೂಡ ಒಂದು ಒಟ್ಟಿಗೆ ನಾವು ಈಗ ಯೂಸ್ ಮಾಡ್ತಾ ಇದ್ದೀವಿ. ಸಿವಿಲ್ ಡಿಫೆನ್ಸ್ ಯಾಕೆ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಪೊಲೀಸ್ ಇಲಾಖೆ ಜೊತೆಗೇನೆ ಒಂದು ಟ್ರೈನ್ಡ್ ನಮ್ಮಲ್ಲಿ ಪ್ರೊಫೆಷನಲ್ಸ್ ಇದ್ದಾರೆ, ಅವರು ಜನರ ಒಳಗೇನೆ ಇರ್ತಾರೆ, ಅವರಿಗೆ ಎಲ್ಲ ಗೊತ್ತಾಗುತ್ತೆ ಏನು ಆಗಿದ್ರೆ ಏನು ಆಗಲ್ಲ ಅಂತ. ಮತ್ತೆ ದೇ ಆರ್ ಆಲ್ಸೋ ಆಸೆಟ್ಸ್ ಟು ದಿ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ ಆಲ್ಸೋ. ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಆಗಲಿ ಅಥವಾ ಯಾವ ಕಡೆ ನಮಗೆ ಇದು ಜನರು ಹೆಚ್ಚಿಗೆ ಬೇಕಾಗುತ್ತೆ, ಬಂದೋಬಸ್ತ್ ಆಗಲಿ ಅಥವಾ ಬೇರೆ ಯಾವ ಕಾರಣಕ್ಕೆ ಈಗ ಮುಂದಿನ ವರ್ಷದಲ್ಲಿ ಚುನಾವಣೆ ಬರುತ್ತೆ, ಆವಾಗ ಕೂಡ ತಮ್ಮ ಸೇವೆಯನ್ನು ನಮಗೆ ಭಾಳ ನೀಡಬೇಕಾಗುತ್ತೆ. ಈ ಥರದ್ದು ಇವೆಂಟ್ ಇದು ದೊಡ್ಡ ಪ್ರಮಾಣದಲ್ಲಿ ಇವೆಂಟ್ ಆಗಿರ್ಬೋದು ಅಥವಾ ಈ ಥರದ್ದು ಎಲ್ಲ ಜನರು ಜಾಸ್ತಿ ಸೇರ್ತಾರೆ ಅದರಲ್ಲಿ ಆಗಿರ್ಬೋದು, ಅವರು ಮೆನ್ಷನ್ ಮಾಡಿದಿರುವಂಥ ಇದು ಫೆಸ್ಟಿವಲ್ಸ್ಗಳಲ್ಲಿ ಆಗಲಿ ಅಥವಾ ಯಾವುದು ಜಾತ್ರೆಗಳಲ್ಲಿ ಕೂಡ ತಮ್ಮ ಸೇವೆಯನ್ನು ನೀಡಬೇಕಾಗುತ್ತೆ. ಅದರಲ್ಲಿ ತಮ್ಮ ಪಾತ್ರ ಭಾಳ ಮುಖ್ಯ ಇರುತ್ತೆ. ನೀವು ಟ್ರೈನ್ ಇದ್ದೀರಾ, ಅದರಲ್ಲಿ ಕೂಡ ನಮಗೆ ಆಟೋಮ್ಯಾಟಿಕಲಿ ನಮಗೆ ಒಂದು ರಿಸರ್ವ್ ಫೋರ್ಸ್ ತಯಾರಿರುತ್ತೆ. ಯಾವಾಗಲೂ ನಮಗೆ ಹೆಚ್ಚಿಗೆ ಇದು ಫೋರ್ಸ್ ಬೇಕಾಗುತ್ತೆ ಅಂದರೆ ತಾವಲ್ಲೇ ಇರ್ತೀರ. ಸೊ ಅದಕ್ಕೆ ಆವಾಗಲೇ ಅದು ಘಟನೆ ಆಗಿತ್ತು, ನಮ್ಮ ಹೋಮ್ ಗಾರ್ಡ್ಸ್ ಆ್ಯಕ್ಟ್. ಅದು ನೋಡ್ತಾ ನೋಡ್ತಾ ಈಗ ಭಾಳ ಒಳ್ಳೆಯದಾಗಿ ತಮ್ಮದು ಒಂದು ಅಕಾಡೆಮಿ ಕೂಡ ಇದೆ, ಅದು ಕೂಡ ನಾವು ನೋಡಿದ್ದೀವಿ ಬೆಂಗಳೂರಲ್ಲಿ. ಮತ್ತು ಬೇರೆ ಬೇರೆ ಕಡೆ ತಮ್ಮ ಟ್ರೈನಿಂಗ್ ಇದೇ ಇರುತ್ತೆ. ಅದ್ರ ಜೊತೆಗೆ ಒಂದು ಡೆಡಿಕೇಟೆಡ್ ಸೀನಿಯರ್ ಆಫೀಸರ್ಸ್ ಕೂಡ ಇದು ತಮ್ಮ ಇಲಾಖೆಗೆ ಹೆಲ್ಪ್ ಮಾಡ್ತಾರಂದರೆ ನಮ್ಮ ಇಲಾಖೆಗೆ ಹೆಂಗೆ ರೂಪಿಸಬೇಕು ಮತ್ತು ಇದು ಮುಂದಕ್ಕೆ ಹೆಂಗೆ ಹೋಗಬೇಕಂದ್ರೆ ಭಾಳ ಒಳ್ಳೆಯ ಗೈಡೆನ್ಸ್ ಕೂಡ ಸಿಗ್ತಾ ಇದೆ. ಸೊ ನೀವು ಅದೇ ರೀತಿಯಾಗಿ ತಮ್ಮ ಸೇವೆಯನ್ನು ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಸಲ್ಲಿಸಬೇಕು. ಅದೇ ಹೇಳ್ತಾ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಸತಿ ಇದು ರಾಷ್ಟ್ರೀಯ ಮಟ್ಟದ ಹೋಮ್ ಗಾರ್ಡ್ ದಿನಾಚರಣೆಗೆ ತಮ್ಮೆಲ್ಲರಿಗೆ ಅಭಿನಂದನೆಗಳು, ಶುಭಾಶಯಗಳು.